ಹಲೋ ಫ್ರೆಂಡ್ಸ್, ನಮಸ್ತೆ. ನಿಮ್ಮ ಮನೆ ಮಾತಾಗಿರೋ ಕೂರ್ಗ್ ಬರ್ತೊಳವರನ್ನ ಮಾತಾಡ್ತಿರೋದು ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಇವತ್ತು ನಿಮಗೆ ನೆನ್ನೆದು ವೀಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇವತ್ತು ನಿಮಗೆ ಮಾವಜ್ಜಿ ರಕ್ಷಿತ್ ಅವರು, ಉಪಾಧ್ಯಕ್ಷರಾಗಿರುವ ಮಾವಜ್ಜಿ ರಕ್ಷಿತ್ ಅವರು ಮಾತಾಡ್ತಾರೆ. ಏನು ಅಂತ ಹೇಳಿದ್ರೆ ಫ್ರೆಂಡ್ಸ್, ಅವತ್ತು ಓಟ್ ಕೇಳೋಕ್ಕೆ ಬಂದಿದ್ದರು. ಒಂದು 2.5 ವರ್ಷದ ಹಿಂದೆ ಇವರು ಎಲೆಕ್ಷನಲ್ಲಿ ಓಟ್ ಕೇಳೋಕ್ಕೆ ಬಂದಾಗ ನಾವು ಇವ್ರನ್ನ ಇವ್ರು ಹೇಳಿದ್ರು ಒಂದು ಮಾತು, ಈ ಸತಿ ನಿಮಗೆ ರೋಡ್ ಮಾಡಿಸ್ಕೊಟ್ಟೇ ಕೊಡ್ತೀವಿ ಅಂತ. ಅದೇ ಥರ ಇವ್ರು ಹೇಳಿದ ಮಾತಿಗೆ ತಪ್ಪದಂಗೆ ರೋಡ್ ಮಾಡಿಸ್ಕೊಟ್ಟಿದ್ದೀರಿ ಫ್ರೆಂಡ್ಸ್. ಅದು ಅಲ್ಲದೆ ಫ್ರೆಂಡ್ಸ್, ಏನಂತ ಹೇಳಿದ್ರೆ ಇವ್ರ ತಂದೆ ಆಗಿರ್ಬೋದು ಮಾವಜ್ಜಿ ಗಣೇಶ್ ಅವರು, ಮತ್ತು ಇವ್ರ ಚಿಕ್ಕಪ್ಪ ರವಿಕುಮಾರ್ ಆಗಿರ್ಬೋದು, ಅವರು ಅದೇ ದಿನ ಸಾಯಂಕಾಲ ಬಂದುಬಿಟ್ಟು ನಮಗೊಂಥರ ಫ್ಯಾಮಿಲಿ ಫ್ರೆಂಡ್ ಟೈಪ್ ಫ್ರೆಂಡ್ಸ್. ಇವರು ಪ್ರತಿಯೊಂದು ಮನೆಗೂ ಬಂದು ಅವರು ಸಮೇತ ಓಟ್ ಕೇಳಿ ಹೋಗಿದ್ದಾರೆ ಫ್ರೆಂಡ್ಸ್. ಇದರಲ್ಲಿ ಏನು ಹಿಸ್ಟ್ರಿ ಏನು ಅಂತ ಹೇಳಿದ್ರೆ ಫ್ರೆಂಡ್ಸ್, ಇಷ್ಟಗಂಟ ಎಲೆಕ್ಷನಲ್ಲಿ ಯಾರು ಗೆದ್ದಿದ್ದಾರೆ ಅವರು 5 ವರ್ಷಗಂಟ ತಿರುಗಿ ಬರೋದೇ ಇಲ್ಲ ಫ್ರೆಂಡ್ಸ್. ಬಟ್ ಏನಂತ ಹೇಳಿದ್ರೆ ಇವರು ಎಲೆಕ್ಷನ್ನು ಗೆದ್ದಮೇಲೇ ಬಂದುಬಿಟ್ಟು ಪ್ರತಿಯೊಂದು ಮನೆಗೂ ಸಿಹಿ ಹಂಚಿಬಿಟ್ಟು ಹೋಗಿದ್ದಾರೆ ಫ್ರೆಂಡ್ಸ್. ಅದೇ ಒಂದು ವಿಶೇಷ ಫ್ರೆಂಡ್ಸ್ ಈ ಮಾವಜ್ಜಿ ರಕ್ಷಿತ್ ಅವ್ರ ಫ್ಯಾಮಿಲಿಯವ್ರದ್ದು. ಈ ವಿಡಿಯೋ ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ ನೋಡಿ. ನಮಸ್ತೆ, ನನ್ನ ಹೆಸರು ರಕ್ಷಿತ್ ಮಾವಜ್ಜಿ. ನಾನು ಇಂದಿರಾಪಟ್ಟಣ ಗ್ರಾಮ ಪಂಚಾಯತಿ ಈ ಬಾರಿಯ ಸದಸ್ಯ. ಕಳೆದ 2.5 ವರ್ಷದಿಂದ ಜನರ ಏನು ಬೇಡಿಕೆ ನಮ್ಮ ಪಂಚಾಯತಿ ವ್ಯಾಪ್ತಿಲಿದೆ ಅದನ್ನು ನಾವು ಈಡೇರಿಸ್ಕೊಂಡು ಬರ್ತಾಯಿದ್ದೀನಿ. ನಾನು, ನಮ್ಮ ಪಂಚಾಯತಿ ಸರ್ವ ಸದಸ್ಯರುಗಳು, ಅಧಿಕಾರಿಗಳಾಗಿರ್ಬೋದೆಲ್ಲ ನಮ್ಮ ಕೈಲ ಆದ ನಾವು ಕೆಲಸಗಳನ್ನ ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ಪಂಚಾಯತಿ ಅನುದಾನದಲ್ಲಿ 2 ಲಕ್ಷ ರೂಪಾಯಿ ಒಂದು ಅಮೌಂಟ್ನ ನಾವು ಉಳುವಾರ ಕುಟುಂಬಸ್ಥರ ರಸ್ತೆ ಅಭಿವೃದ್ಧಿಗೆ ನಾವು ಇವತ್ತು ನಿಗದಿಪಡಿಸಿ ಇವತ್ತು ಸ್ಥಳಕ್ಕೆ ನಾವು ಕಾಮಗಾರಿ ನಡೆಯುತ್ತಿರೋದ್ರಿಂದ ಸ್ಥಳ ಪರಿಶೀಲನೆಗೆ ನಾನು ಹಾಗೂ ನಮ್ಮ ಪಂಚಾಯತಿ ಅಧ್ಯಕ್ಷರು ಬಂದು ನಾವು ಅದನ್ನು ಗುಣಮಟ್ಟವನ್ನು ಪರೀಕ್ಷೆ ಮಾಡಿಕೊಂಡು ಇವತ್ತು ಇಲ್ಲಿದ್ದಾಗ ನಮ್ಮ ಆತ್ಮೀಯರಾದ ಬ್ರಿಜೇಶ್ ಅವರು ಒಂದೆರಡು ಮಾತನ್ನು ಹೇಳಬೇಕು ಅಂತೇಳಿ ನಮ್ಮನ್ನು ಕೇಳಿಕೊಂಡ್ರು. ಅದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಕಳೆದ 2.5 ವರ್ಷದಿಂದ ನಾವು ಆದಷ್ಟು ಜನರ ಬೇಡಿಕೆ ಏನಿದೆ ಅದನ್ನು ನಾವು ನಮ್ಮ ಕೈಲಾದಷ್ಟಕ್ಕೆ ನಾವು ಸರ್ವ ಸದಸ್ಯರು, ನಾನು ಮಾತ್ರ ಅಲ್ಲ, ರಕ್ಷಿತ್ ಮಾತ್ರ ಅಲ್ಲ, ಅಧ್ಯಕ್ಷರಾದ ನಮ್ಮ CL ವಿಶ್ವ ಇರ್ಬೋದು, ಉಪಾಧ್ಯಕ್ಷರಾಗಿ ಸಮೀರ್ ಅವರಾಗಿರ್ಬೋದು, RK ಚಂದ್ರ ಅವರಾಗಿರ್ಬೋದು, ಲೋಕನಾಥ್ ಆಗಿರ್ಬೋದು, ಗಿರಿಜಮ್ಮ ನಮ್ಮ ಈ ಭಾಗದ ಸದಸ್ಯರ ಗಿರಿಜಮ್ಮ ಆಗಿರ್ಬೋದು, ಪ್ರತಿಯೊಬ್ಬರು ನಾವು ಅದೇನಿದೆ ನಾವು ನಮ್ಮ ಕೈಲಾದ ನಾವು ಕೆಲಸಗಳನ್ನು ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಇನ್ನು ಮುಂದಿಗೆ ಸಮೇತ ಇವತ್ತಿದೆ 2 ಲಕ್ಷ ಈಗ ಏನು ನಾವು ಒಂದು ಅನುದಾನ ಮಾಡಿದ್ದೀವಿ ಇದೀಗ ಮೊದಲ ಹಂತ. ಇನ್ನು ಸುಮಾರು ಕೆಲವು ಲಕ್ಷಗಳು ಇಲ್ಲಿಗೆ ಬೇಕಾಗ್ಬೋದು ಕಾಮಗಾರಿಗೆ ಮುಗಿಯಲಿಕ್ಕೆ. ನಮ್ಮ ಅವಧಿ ಮುಗಿಯೋದ್ರೊಳಗೆ ನಾವು ಅದೇನಿದೆ ಸಂಪೂರ್ಣವಾಗಿ ಮುಗಿಸ್ಕೊಡೋ ಒಂದು ಭರವಸೆ ನಾವು ಕೊಟ್ಟಿದ್ದೀವಿ. ನಾವು ನಮ್ಮ ಪಂಚಾಯತಿನ ನಾವು ಅದು ಮಾಡಿಸ್ಕೊಡ್ತೀವಿ. ಇದೇ ರೀತಿ ಇನ್ನೂ ಸುಮಾರು ಹಲವು ಕಾಮಗಾರಿಗಳನ್ನ ನಾವು ಕೈಗೊಂಡಿದ್ದೀವಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ. ಅದನ್ನು ನಾವು ನಮ್ಮ ಇನ್ನೂ 2.5 ವರ್ಷ ಅವಧಿಯಲ್ಲಿ ಅದನ್ನು ಮುಗಿಸಿ ಒಂದು ಒಳ್ಳೆ ನಾವೇನು ಚುನಾಯಿತ ಪ್ರತಿನಿಧಿ ಆಗಿ ಬರೋತ್ತಿಗೆ ನಾವು ನಿರ್ಣಯ ಮಾಡ್ಕೊಂಡು ಬಂದಿದ್ದೋ ನಮ್ಮ ಮನಸ್ಸಿನಲ್ಲಿ ನಾವು ಅದಕ್ಕೆ ಒಳ್ಳೆ ಒಂದು ಅಭಿವೃದ್ಧಿ ಕೆಲಸ ಮಾಡ್ತೀವಿ ಅಂತ ಆ ಹಾದಿಲಿ ನಾವು ಕರೆಕ್ಟಾಗಿ ಹೋಗ್ತಾ ಇದ್ದೀವಿ. ಇನ್ನು 2.5 ವರ್ಷದಲ್ಲಿ ಅದನ್ನು ಪೂರ್ಣ ಏನು ಕಾಮಗಳನ್ನ ನಾವು ನಮ್ಮ ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ ಅದನ್ನು ಪೂರ್ಣಗೊಳಿಸಿ ನಮ್ಮ ಗ್ರಾಮದ ಒಂದು ಒಳ್ಳೆ ಕೆಲಸ ನಾವು ಮಾಡ್ತೀವಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಥ್ಯಾಂಕ್ ಯು. ಫ್ರೆಂಡ್ಸ್, ಇಷ್ಟೊತ್ತು ನೀವು ಮಾವಜ್ಜಿ ರಕ್ಷಿತ್ ಅವರು ಮಾತಾಡಿದ್ದು ನಾನು ನೋಡಿದ್ರಲ್ಲ ಫ್ರೆಂಡ್ಸ್, ಇಂಥವ್ರನ್ನ ಫ್ರೆಂಡ್ಸ್ ನಾವು ಬೆಳೆಸೋಕ್ಕೆ ಪ್ರಯತ್ನ ಪಡಬೇಕು ಫ್ರೆಂಡ್ಸ್. ತುಣಿಯೋಕ್ಕೆ ಪ್ರಯತ್ನ ಪಡಬಾರ್ದು ಯಾವತ್ತು. ಏನು ಅಂತ ಹೇಳಿದ್ರೆ, ಒಂದಲ್ಲ ಒಂದು ದಿವಸ ನಮಗೆ ಇವತ್ತು ಇವರು ಒಳ್ಳೆ ಕಾರ್ಯ ಮಾಡಿದ್ದಾರೆ ಅಂದರೆ ಮುಂದಕ್ಕೂ ಒಳ್ಳೆ ಕಾರ್ಯ ಮಾಡೇ ಮಾಡ್ತಾರೆ ಅಂತ ಒಂದು ನನಗೆ ಹೋಪ್ ಫ್ರೆಂಡ್ಸ್. ನಮ್ಮ ಊರವರಾಗಲಿ ಫ್ರೆಂಡ್ ಆಗಲಿ ನೆಂಟರು ಅಂತ ನಾನು ಮಾತಾಡ್ತಾ ಇಲ್ಲ, ಬಟ್ ಇದು ಫ್ಯೂಚರ್ ನಾನು ಹೇಳ್ತಾ ಇರೋದು. ನೋಡಿ ಫ್ರೆಂಡ್ಸ್, ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.